ವಿಷಯ ನಿಮ್ಮದು ಸುದ್ದಿ ನಮ್ಮದು. ನಾನು ವಿಜಯಲಕ್ಷ್ಮಿ ಮೂಡಿಗೆರೆ. ಹಳ್ಳಿಗಳಲ್ಲಿ ಕರೋನಾ ನಿರ್ಲಕ್ಷ್ಯ, ಎಚ್ಚರ ಎಚ್ಚರ. ಆಶ್ಚರ್ಯ ಅಂದ್ರೆ ಸಿಟಿಗಳಿಗಿಂತಲೂ ವೇಗವಾಗಿ ಹಳ್ಳಿಗಳಲ್ಲಿ ಕಾಯಿಲೆ ಹರಡುತ್ತಿದೆ. ಅದಕ್ಕೆ ಕಾರಣ ಪಟ್ಟಿ ಮಾಡ್ತಾ ಹೋದ್ರೆ ಹಳ್ಳಿ ಜನರ ಬೇಜವಾಬ್ದಾರಿತನ, ಅನಕ್ಷರತೆ, ಮೂಢನಂಬಿಕೆ, ಭಕ್ತಿ ಭಯ, ಮಾನವೀಯತೆ ಮುಗ್ಧತೆಯಂತ ಹಲವು ಕಾರಣಗಳು ಸಿಗ್ತವೆ. ಕರೋನಾ ಈ ದೇಶಕ್ಕೆ ಕಾಲಿಟ್ಟಾಗ ಹಳ್ಳಿಗಳು ಕರೋನಾ ವೈರಸ್ನಿಂದ ಬಹುದೂರದಲ್ಲಿದ್ದವು. ಪೇಟೆಗಳಲ್ಲಿ ಮಾತ್ರ ಜನ ಕರೋನಕ್ಕೆ ಬಲಿ ಆಗ್ತಾ ಇದ್ರು. ಆದರೆ ಕರೋನಾ ಎರಡನೇ ಅಲೆ ಹಳ್ಳಿಗರನ್ನು ತೀವ್ರವಾಗಿ ಬಾಧಿಸುತ್ತಿದೆ. ಇದಕ್ಕೆಲ್ಲ ಹಳ್ಳಿಗರ ಸ್ವಯಂಕೃತ ಅಪರಾಧವೇ ಕಾರಣ. ಯಾವೆಲ್ಲ ಕಾರಣಗಳಿಂದಾಗಿ ಜನರು ಯಾವ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದನ್ನು ಒಂದು ಪಟ್ಟಿಯಲ್ಲಿ ನೋಡೋದಾದರೆ, ಒಂದು, ಹಳ್ಳಿ ಜನ ಮಾಸ್ಕ್ ಹಾಕೋದೇ ಇಲ್ಲ. ಎರಡು, ಮಾಸ್ಕ್ ಹಾಕಿದ್ರೂ ತಿಂಗಳುಗಟ್ಟಲೆ ತೊಳೆಯಲ್ಲ. ಮೂರು, ಪೊಲೀಸರಿಗೆ ಹೆದರಿ ತೋರಿಕೆಗೆ ಮಾಸ್ಕ್ ಹಾಕ್ತಾರೆ. ನಾಲ್ಕು, ಮಾಸ್ಕ್ ಸರಿಯಾಗಿ ಹಾಕಲ್ಲ, ಸ್ಯಾನಿಟೈಸರ್ ಕೂಡ ಉಪಯೋಗಿಸೋದೇ ಇಲ್ಲ. ಆರು, ಪದೇ ಪದೇ ಕೈ ತೊಳೆಯುವ ಪದ್ಧತಿಯಂತೂ ಇಲ್ಲವೇ ಇಲ್ಲ. ಏಳು, ಸ್ನಾನವು ಸೇರಿದಂತೆ ಸ್ವಚ್ಛತೆಯ ಬಗ್ಗೆ ಗಮನ ನೀಡದೆ ಇರುವುದು. ಎಂಟು, ಸೋಷಿಯಲ್ ಡಿಸ್ಟೆನ್ಸ್ಗೆ ಅರ್ಥವೇ ಗೊತ್ತಿಲ್ಲ. ಒಂಬತ್ತು, ಟಂಟಂ ವಾಹನ, ಗೂಡ್ಸ್ ವಾಹನ, ಟ್ರ್ಯಾಕ್ಟರ್ಗಳಲ್ಲಿ ಗುಂಪಾಗಿ ಪ್ರಯಾಣ. ಹತ್ತು, ಹಳ್ಳಿಗಳ ಚಹಾ ಅಂಗಡಿಗಳಲ್ಲಿ ಗುಂಪು ಸೇರೋದು. ಹನ್ನೊಂದು, ದೇವಸ್ಥಾನ ಅರಳಿಕಟ್ಟೆಗಳಲ್ಲಿ ಗುಂಪಾಗಿ ಸೇರುವುದು. ಹನ್ನೆರಡು, ಚಹದ ಅಂಗಡಿಗಳಲ್ಲಿ ಗುಂಪು ಸೇರುವುದು. ಹದಿಮೂರು, ಮದುವೆಗೆ 40 ಜನಕ್ಕೆ ಪರವಾನಗಿ ತೆಗೆದುಕೊಂಡು ಕದ್ದು ಮುಚ್ಚಿ 100 ಜನ ಸೇರುವುದು. ಹದಿನಾಲ್ಕು, ಒಬ್ಬರ ಮನೆಯಲ್ಲಿ ಯಾರಿಗಾದರೂ ಹುಷಾರ್ ಇಲ್ಲಾಂದ್ರೆ ಎಲ್ಲರೂ ಕಾಯಿಲೆ ಬಿದ್ದವರನ್ನು ಮಾತನಾಡಿಸಲು ಹೋಗುವುದು. ಹದಿನೈದು, ಕದ್ದು ಮುಚ್ಚಿ ರಾತ್ರೋರಾತ್ರಿ ಜಾತ್ರೆ, ಪೂಜೆ, ಹೋಮ ಹವನ ಮಾಡುವುದು. ಹದಿನಾರು, ಕರೋನಾ ಹಳ್ಳಿ ಜನಕ್ಕೆ ಬರಲ್ಲ ಅನ್ನೋ ಭ್ರಮೆ. ಹದಿನೇಳು, ಕರೋನಾ ಸಿಟಿಗೆ ಸೀಮಿತವಾದ ಕಾಯಿಲೆ ಅನ್ನೋ ಭ್ರಮೆ. ಹದಿನೆಂಟು, ನಾವು ಚೆನ್ನಾಗಿ ದುಡಿತೀವಿ, ತಿಂತೀವಿ, ನಮಗೆ ಏನೂ ಬರಲ್ಲ ಅನ್ನೋ ನಂಬಿಕೆ. ಹತ್ತೊಂಬತ್ತು, ಮದ್ಯಪಾನ ಮಾಡಿದರೆ ಕರೋನಾ ಬರಲ್ಲ ಅನ್ನೋ ದೊಡ್ಡ ಭ್ರಮೆ. ಇಪ್ಪತ್ತೊಂದು, ದುಡ್ಡು ಹೊಡೆಯಲು ಸರಕಾರ ಇದನ್ನೆಲ್ಲ ಮಾಡುತ್ತಿದೆ ಎಂಬ ಸುಳ್ಳು ನಂಬಿಕೆ. ಇಪ್ಪತ್ತೆರಡು, ವ್ಯಾಕ್ಸಿನ್ ಬಗ್ಗೆ ಇಲ್ಲ ಸಲ್ಲದ ತಪ್ಪು ತಿಳುವಳಿಕೆಗಳು. ಇಪ್ಪತ್ತ್ಮೂರು, ವ್ಯಾಕ್ಸಿನ್ ಹಾಕಿಸಿಕೊಂಡ್ರೆ ಜ್ವರ ಬರುತ್ತೆ, ಮುಂದೆ ಸಾಯ್ತಾರೆ ಅನ್ನೋದು. ಇಪ್ಪತ್ತ ನಾಲ್ಕು, ಕರೋನಾದಿಂದ ಶೀತ ಕೆಮ್ಮು ಬಂದರೂ ವೈದ್ಯರ ಬಳಿಗೆ ಹೋಗಲ್ಲ. ಇಪ್ಪತ್ತೈದು, ಕೆಮ್ಮು ಶೀತ ಜ್ವರ ಸಾಮಾನ್ಯ ಕಾಯಿಲೆಗಳು ಎಂಬ ನಂಬಿಕೆ. ಇಪ್ಪತ್ತ ಆರು, ಗ್ರಾಮದಲ್ಲೇ ಲಭ್ಯವಿರುವ ನಕಲಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಳ್ಳುವುದು. ಇಪ್ಪತ್ತೇಳು, ಕರೋನಾ ಟೆಸ್ಟ್ನಿಂದ ದೂರ ಇರೋದು. ಇಪ್ಪತ್ತೆಂಟು, ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಕರೋನಾ ಟೆಸ್ಟ್ ಮಾಡ್ತಾರೆ ಎಂಬ ನಂಬಿಕೆ. ಇಪ್ಪತ್ತೊಂಬತ್ತು, ಸರ್ಕಾರಿ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಯಿಂದ ದೂರ ಇರ್ತಾರೆ. ಮೂವತ್ತು, ಕೆಮ್ಮು ಶೀತಕ್ಕೆಲ್ಲ ಹೆದರಬೇಡ ಎಂಬ ಹಳ್ಳಿಗರ ಮಾತಿಗೆ ಮಣಿಯೋದು. ಮೂವತ್ತೊಂದು, ಜ್ವರ ಕೆಮ್ಮು ಉಲ್ಬಣಿಸಿದರೆ ಯಂತ್ರ ಮಂತ್ರ ಬೂದಿ ಪ್ರಯೋಗ. ಮೂವತ್ತ ಎರಡು, ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಹಾಗೂ ಸುಳ್ಳು ವಿಡಿಯೋಗಳ ಮೇಲೆ ಭರವಸೆ ಇಟ್ಟುಕೊಳ್ಳುವುದು. ಮೂವತ್ತ ಮೂರು, ದೊಡ್ಡ ಆಸ್ಪತ್ರೆಗಳಲ್ಲಿ ಕಿಡ್ನಿ, ಕಣ್ಣು, ಮಿದುಳು ಸೇರಿದಂತೆ ಹಲವು ಅಂಗಾಂಗಗಳನ್ನು ಕದಿಯಲು ವೈದ್ಯರು ಸರ್ಕಾರ ನಡೆಸಿದ ಹುನ್ನಾರ ಎಂಬ ನಂಬಿಕೆ. ಮೂವತ್ತ ನಾಲ್ಕು, ಮೃತ ಶರೀರವನ್ನು ಪ್ಯಾಕ್ ಮಾಡಿಕೊಡುವ ಉದ್ದೇಶ ಹಾಗೂ ಯಾರು ಮುಟ್ಟದಂತೆ ನೋಡಿಕೊಳ್ಳಲು ಕಾರಣ ಅಂಗಾಂಗಗಳನ್ನು ಕದೀತಾರೆ ಎಂದು ಕೊಂಡಿರುವ ಜನ. ಮೂವತ್ತ ಐದು, ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡಿಕೊಂಡ್ರೆ ನೋಡೋಕ್ಕೂ ಬಿಡಲ್ಲ, ಒಳಗೆ ಏನ್ ಮಾಡ್ತಾರೆ ಗೊತ್ತೇ ಆಗಲ್ಲ ಎಂದು ವೈದ್ಯರನ್ನು ಕೂಡ ನಂಬದ ಜನ. ಮೂವತ್ತ ಆರು, ಕರೋನಾ ಪೀಡಿತ ಅಂತ ಗೊತ್ತಿದ್ದರೂ ಮನೆಯಲ್ಲೇ ಪ್ರತ್ಯೇಕವಾಗಿ ಉಳಿಯದೇ ಇರೋದು. ಮೂವತ್ತ ಏಳು, ಕಾಯಿಲೆ ಪೀಡಿತನಿಗೆ ಅಸ್ಪೃಶ್ಯ ಭಾವನೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಅವನನ್ನು ತಮ್ಮ ಬಳಿ ಸೇರಿಸಿಕೊಳ್ಳುವುದು. ಇನ್ನು ಇವೆಲ್ಲ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲಿ ಕರೋನಾ ಉಲ್ಬಣಗೊಳ್ಳಲು ಪ್ರಮುಖ ಕಾರಣಗಳು. ಇನ್ನು ಆಯಾ ಪ್ರದೇಶ, ಆಯಾ ಸಂಸ್ಕೃತಿಗಳ ಮೇಲೆ ಕಾರಣಗಳು ಬದಲಾಗ್ತಾ ಹೋಗುತ್ತವೆ. ದಯಮಾಡಿ ತಜ್ಞ ಹಾಗೂ ವೈದ್ಯರ ಭೇಟಿ ಮಾಡಿ ಕರೋನಾ ಓಡಿಸಿ. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ
ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.